ಸಸಂಜೆ ಕಾರ್ಯಕ್ರಮದ ಮುಂದುವರಿದ ಭಾಗಕ್ಕೆ ಬರ್ತಾ ಇದ್ದೇವೆ. ತಮಗಿನ್ನೊಂದು ಗೊತ್ತಾ, ಸತ್ತ ಮೇಲೆ ಈ ದೇಹ ಏನಾಗುತ್ತೆ? ಮಣ್ಣು ಮಾಡ್ತೀವಿ, ಸುಟ್ಟಾಕ್ತೀವಿ. ಆದರೆ ಮತ್ತೊಂದಿಷ್ಟು ಜನ ಇದ್ದಾರೆ, ದಾನ ಮಾಡಿಬಿಡ್ತಾರೆ. ಆ ದೇಹವನ್ನು ದಾನ ಮಾಡೋದ್ರ ಮೂಲಕ ಸರಿಸುಮಾರು 100ಕ್ಕೂ ಹೆಚ್ಚು ಜನ ವೈದ್ಯರನ್ನು ತಯಾರು ಮಾಡೋದಕ್ಕೆ ಅವರು ಸಹಕಾರಿ ಆಗ್ತಾರೆ. ಅಂಥ ಕೆಲಸನ ಇಲ್ಲಿ ಮಾಡಿದವ್ರು ಇದ್ದಾರೆ. ಈಗ ಉದಾಹರಣೆಗೆ ನಾನು ಮಾಡಿದ್ದೀನಿ, 30ನೇ ವರ್ಷಕ್ಕೆ ದೇಹ ದಾನ ಮಾಡಿಬಿಟ್ಟೆ ನಾನು. ಆದರೆ ನನ್ನಿಂದ ಸ್ಫೂರ್ತಿಗೊಂಡಿರುವಂತಹ ಮಂಜುನಾಥ್ ಗಡ್ಡದಗುಳಿಯವರು, ದಯವಿಟ್ಟು ವೇದಿಕೆ ಬನ್ನಿ, ಕನ್ನಡ ಸಂಘದ ಈ ಮಹಾನಾಯಕ, ನಾನು ದೇಹ ದಾನ ಮಾಡ್ತೀನಿ, ಹೇಗೆ ಮಾಡಬೇಕು ಅಂತ ಕೇಳಿದರು. ಮಾರ್ಗದರ್ಶನ ನಾನು ಕೊಟ್ಟಿದ್ದೀನಿ, ನೀವು ತಯಾರಿದ್ರೆ ಹೇಳಿ, ನಾನು ನಿಮ್ಮ ಜೊತೆಗಿದ್ದೀನಿ. ಮಂಜುನಾಥ್ ಗಡ್ಡುಗೂಡಿಯವರಿಗೆ ಅವರಿಗೆ ನಮ್ಮ ಅಭಿನಂದನೆಗಳು. ಅವರು ಅವರ ಮರಣಾನಂತರ ದೇಹದಾನವನ್ನು ಮಾಡ್ಕೊಪ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಕುತೂಹಲ ಇದೆ. ಈ ಕನ್ನಡ ಸಂಘದ ಎಲ್ಲ ಯುವಕರು ನೇತ್ರದಾನಕ್ಕೆ ಮುಂದಾಗಿದ್ದಾರೆ, ಅದು ಮುಖ್ಯ ಇಲ್ಲಿ. ಅಷ್ಟೇ ಅಲ್ಲ, ನಿಮಗೆ ಚೌಡಯ್ಯ ದಾನಪುರದ ಜೆ ಎಂ ಮಠದ ಗುರುಗಳು ಗೊತ್ತಲ್ಲ, ಅವರು ಕೂಡ ಇಲ್ಲ ತಮ್ಮ, ನಾನೂ ದೇಹ ದಾನ ಮಾಡ್ತೀನೋ, ನನ್ನನ್ನು ನನ್ನ ಅಂತಿಮ ಆಸೆ ಅದೇ ಅಂತ ಘೋಷಣೆ ಮಾಡಿದ್ದಾರೆ. ಹೊಡೀರಿ ಒಂದು ಚಪ್ಪಾಳೆನಾ, ಸುಮ್ಮನೆ ಇದ್ದೀರಲ್ಲ.